ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಅಪ್ಡೇಟ್ಸ್ಗೆ ಸ್ವಾಗತ. ಇಲ್ಲೊಂದು ಇಂಪಾರ್ಟೆಂಟ್ ಮಾಹಿತಿ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಏನಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡ್ಬೋದು, ವಿಡಿಯೋ ಎಷ್ಟೊತ್ತು ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳು ಕೂಡ ಬರ್ತೋಗ್ತಿದೆ. ನಂತರ ವಿಷಯ ನೋಡೋದಾದರೆ ಇಂಜಿನಿಯರಿಂಗ್ ಕೋರ್ಸ್ ಪ್ರವೇಶಾತಿಗೆ ನವಂಬರ್ 30 ಕೊನೆ ದಿನಾಂಕ ಆಗಿರುತ್ತೆ. ನವಂಬರ್ 30ರವರೆಗೂ ಕಾಲಾವಕಾಶ ಕೊಟ್ಟಿದ್ದಾರೆ. ಇದು ಟೋಟಲ್ ಕೋರ್ಸ್ ಆಗಿರುತ್ತೆ, ಆಲ್ ರೌಂಡ್. ಯಾವ ಎಷ್ಟೆಲ್ಲ ರೌಂಡ್ ಮಾಡ್ತೀರೋ ಅಷ್ಟೆಲ್ಲ ರೌಂಡ್ಗೂ ಸೇರಿಸಿ ನವಂಬರ್ 30 ಕೊನೆ ದಿನಕ್ಕಾಗಿರುತ್ತೆ. ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶಾವಕಾಶದ ಕೊನೆ ದಿನಾಂಕವನ್ನು ಸುಪ್ರೀಂ ಕೋರ್ಟ್ ಬಂದುಬಿಟ್ಟು ನವಂಬರ್ 30ಕ್ಕೆ ವಿಸ್ತರಿಸಿದೆ ಎಂದು ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣರವರು ತಿಳಿಸಿದ್ದಾರೆ. ಅದೇ ರೀತಿ ಮಾಹಿತಿ ಕೊಟ್ಟಿದ್ದಾರೆ, ನವಂಬರ್ 30ರವರೆಗೂ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಈ ಮುನ್ನ AICTE ನಿಗದಿ ಮಾಡಿದ್ದ ಪ್ರಕಾರ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ಅಕ್ಟೋಬರ್ 25 ಕೊನೆ ದಿನಾಂಕ ಆಗಿತ್ತು. ಆದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ಅವರು ಈ ದಿನಾಂಕ ವಿಸ್ತರಿಸಬೇಕೆಂದು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ಈ ಮನವಿಯನ್ನು ಕೂಡ ನ್ಯಾಯಾಲಯ ಬಂದುಬಿಟ್ಟು ಪುರಸ್ಕಾರ ಮಾಡಿದೆ ಎಂದಿದ್ದಾರೆ. ನಮಗೆ 1 ತಿಂಗಳು ಹೆಚ್ಚು ಕಾಲಾವಕಾಶ ಸಿಕ್ಕಿದೆ. ಇಷ್ಟರಲ್ಲಿ ನಾವು ಸುಗಮವಾದ ಕೌನ್ಸಿಲಿಂಗ್ ಸೇರಿದಂತೆ ಪ್ರವೇಶ ಪ್ರಕ್ರಿಯೆ ಕೂಡ ಮುಗಿಸ್ತಾ ಇದ್ದೀವಿ ಅಂತೇಳಿ ಅವರು ಸ್ಪಷ್ಟಪಡಿದ್ದಾರೆ. ನಮಗೆ ಒಂದು ತಿಂಗಳಕ್ಕಿಂತ ಹೆಚ್ಚು ಕಾಲಾವಕಾಶ ಸಿಕ್ಕಿದೆ. ಇದರಲ್ಲಿ ಸುಗಮವಾಗಿ ನಾವು ಕೌನ್ಸಿಲಿಂಗ್ ಅದೇ ರೀತಿ ಪ್ರಕ್ರಿಯೆ ಕೂಡ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ಸರ್ ಅವರು ತಿಳಿಸಿದ್ದಾರೆ. ಕಳೆದ ವರ್ಷ PUC ಪಾಸ್ ಆದ 24,000 ಅಭ್ಯರ್ಥಿಗಳು ಈ ವರ್ಷ CET ಬರೆದು ರ್ಯಾಂಕಿಂಗ್ ನೀಡುವ ವಿಚಾರದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿಂದ ಸ್ವಲ್ಪ ಅಡಚಣೆ ಎದುರಾಯಿತು. ಹೀಗಾಗಿ ಅಂತಿಮ ದಿನಾಂಕ ವಿಸ್ತರಿಸುವಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೇವೆ ಎಂದು ಅವರು ವಿವರಿಸಿದ್ದಾರೆ. ಈ ರೀತಿ ಕೋರ್ಟ್ ಕೋದ ಕಾರಣ ಡಿಲೇ ಆಯಿತು. ಆ ಕಾರಣಕ್ಕಾಗಿ ಅಂತಿಮ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಲು ಕೋರ್ಟ್ ಮೊರೆ ಹೋಗಿದ್ದು. ಈಗ ಕೋರ್ಟ್ ಫೈನಲ್ ಜಡ್ಮೆಂಟ್ ಆಗಿದೆ. ನಿಮಗೆ ನವಂಬರ್ 30ರವರೆಗೂ ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ಗಳ ಪ್ರವೇಶಾತಿಗೆ ದಿನಾಂಕವನ್ನು ಕೂಡ ವಿಸ್ತರಣೆ ಮಾಡಿ ಅಧಿಕೃತ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.